ಟಿವಿ 24 ನ್ಯೂಸ್ಗೆ ಸ್ವಾಗತ. ನಾಳೆ ಜುಲೈ 13ರಂದು 47ನೇ ವಸಂತಕ್ಕೆ ಕಾಲಿಡುತ್ತಿರುವ ನವಲಗುಂದ ವಿಧಾನಸಭಾ ಕ್ಷೇತ್ರದ ಬಡವರ ಬಂಧು ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಾನಂದ ಕರಿಗಾರ್ ಅವರ ಅಭಿಮಾನಿ ಬಳಗ ಅನ್ನಿಗೆರೆಯಲ್ಲಿ ತಮ್ಮ ನಾಯಕನ ಹುಟ್ಟುಹಬ್ಬದ ಅಂಗವಾಗಿ ವಿಶಿಷ್ಟ ರೀತಿಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿ ಹಳ್ಳಿಯಲ್ಲಿಯೂ ಸಸಿ ನೆಡುವುದರ ಮೂಲಕ ಹಸಿರು ಕ್ರಾಂತಿಗೆ ಒತ್ತು ಕೊಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡುವುದರ ಜೊತೆಗೆ ಅನ್ನಿಗೆರೆಯ ಅಂಜುಮನ್ ಶಾದಿ ಮಹಲ್ನಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಇದರ ಜೊತೆಗೆ ಶಿವಾನಂದ ಕರಿಗಾರ್ ಅವರ ಜನ್ಮಭೂಮಿಯಾದಂತಹ ಬ್ಯಾಹಟ್ಟಿ ಗ್ರಾಮದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ಉದ್ಘಾಟನೆ, ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದೊಂದಿಗೆ ಅನ್ನಿಗೆರೆ ಹಾಗೂ ನವಲಗುಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ ಉಚಿತ ಹೃದಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಮತ್ತು ಅನ್ನಿಗೆರೆಯ ಪುರಸಭೆಗೆ ನೂತನವಾಗಿ ಆಯ್ಕೆಯಾದ ಪುರಸಭೆಯ ಎಲ್ಲ ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಭರ್ಜರಿ ಸಿದ್ಧತೆಯನ್ನು ನಡೆಸಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ಕ್ಷೇತ್ರದಾದ್ಯಂತ ನಡೆಸುವ ಜನಪರ ಕಾರ್ಯಕ್ರಮದ ಕುರಿತು ನವಲಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಿವಾನಂದ ಕರಿಗಾರ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿದ ಅವರ ಅಭಿಮಾನಿ ಬಳಗವು ತಮ್ಮ ನಾಯಕನ ಕಾರ್ಯವೈಖರಿಗೆ ಸಾಥ್ ನೀಡಲು ಕರೆಯನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಾನಂದ ಕರಿಗಾರ್ ಅವರು ತಮ್ಮ ಅಭಿಮಾನಿ ಬಳಗದ ಸಮಾಜಮುಖಿ ಕೆಲಸಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹುಟ್ಟು ಹಬ್ಬದ ನೆಪ ಮಾಡಿ ಏನಾದರೂ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಸಾರ್ವಜನಿಕರಿಗೆ ಮತ್ತೆಲ್ಲ ನಮ್ಮ ರೈತರಿಗೆ, ಬಡವರಿಗೆ, ಹಿಂದೂ ವರ್ಗದವರಿಗೆ ಏನಾದರೂ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಮೂಲ ಉದ್ದೇಶ. ಅದಕ್ಕಾಗಿ ಈ ವರ್ಷ ಅನ್ನಿಗೇರಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಣ. ನಮ್ಮ ಬ್ಯಾಹಟ್ಟಿ ಗ್ರಾಮದಲ್ಲಿ ಈಗಾಗಲೇ ನಾವು ಒಂದು ಕೌಶಲ್ಯ ಕೇಂದ್ರವನ್ನು ಕಟ್ಟೀವಿ. ಅಲ್ಲೇ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ರಾಟಿ ಕಲಿಸುವಂಥದ್ದು, ಅದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡಿಸುವಂಥದ್ದನ್ನು ಅವತ್ತಿನ ದಿನ ನಾವು ಪ್ರಾರಂಭ ಮಾಡೋಕ್ಕೆ ಈಗಾಗಲೇ ಸಿದ್ಧತೆ ಮಾಡಿವೆ. ಅದರ ಜೊತೆಗೆ ಆ ಭಾಗದಲ್ಲೂ ಸಹ ಗಿಡಗಳನ್ನು ಹಚ್ಚಬೇಕು ಅನ್ನುವಂಥ ಉದ್ದೇಶ, ಜೊತೆಗೆ ಎಷ್ಟು ಸಾಧ್ಯಕ್ಕೋ ಅಷ್ಟು ಶಾಲೆಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಬೇಕಂತ ವಿಚಾರ ಮಾಡಿ. ಅದೇ ರೀತಿಯಾಗಿ ಅನ್ನಿಗೆರೆಯಲ್ಲೂ ಸಹ ಸುಮಾರು 1,000 ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮ, ಅದರ ಜೊತೆಗೆ ಆರೋಗ್ಯ ಶಿಬಿರ, ಏನು ಹಲವಾರು ನುರಿತ ಡಾಕ್ಟರ್ಗಳನ್ನು ಕರೆಸಿ ಆ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಸಹ ಮಾಡಬೇಕನ್ನುವಂಥ ಉದ್ದೇಶವನ್ನು ಈಗ ಹೊಂದೇವೆ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪುರಸಭೆ, ಪಟ್ಟಣ ಪಂಚಾಯಿತಿ, ಹಲವಾರು ಕ್ಷೇತ್ರಗಳಲ್ಲಿ ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಬದಲಾವಣೆ ಆಗ್ಯಾರ, ಅವ್ರಿಗೆ ಸನ್ಮಾನ. ಅದರ ಜೊತೆಗೇನೆ ಏನು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಏನು ಸಾಧನೆಯನ್ನು ಮಾಡಿದಂಥವ್ರನ್ನ ಗುರುತಿಸಿ ಅವ್ರಿಗೂ ಸನ್ಮಾನ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಹಾಕ್ಕೊಂಡಿವಿ. ಇನ್ನು ತಾವು ಏನಾದರೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕೋನು ಅಂತಂದ್ರೆ ಆ ಕಾರ್ಯಕ್ರಮಗಳನ್ನು ಅದರಲ್ಲಿ ಕೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ನಿಮ್ಮೆಲ್ಲರ ಮಾರ್ಗದರ್ಶನ ನನ್ನ ಜೊತೆ ಇರಲಿ, ನಾನು ಸಹ ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ರಾಜಕಾರಣದಲ್ಲಿದ್ದೇವೆ. 2000 ಇಸ್ವಿಯಲ್ಲಿ ನಾನು ಮತ್ತೆ ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಅದಾದ ನಂತರ 3 ಸಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ, 2 ಸಲ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಎಪಿಎಂಸಿಯ ಸದಸ್ಯನಾಗಿ 5 ವರ್ಷ ರೈತರ ಸೇವೆಯನ್ನು ಮಾಡಿ, ಜೊತೆಗೆ ಪಕ್ಷೇತರನಾಗಿ ಜಿಲ್ಲಾ ಪಂಚಾಯತ್ಗೆ. ವರದಿ ಸಂತೋಷ್ ದೊಡ್ಡಮನಿ, ಹುಬ್ಬಳ್ಳಿ ಧಾರವಾಡ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.